ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯಿಸಿ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದರು. ತುಮಕೂರು ಜಿಲ್ಲೆ ತೀವ್ರ ಬರಗಾಲಕ್ಕೆ ತುತ್ತಾಗಿದ್ದು ಕಲ್ಪವೃಕ್ಷದ ನಾಡಿನಲ್ಲಿ ತೆಂಗಿನ ಮರಗಳು ಒಣಗುತ್ತಿವೆ. ಈಗಾಗಲೇ 3 ಲಕ್ಷಕ್ಕೂ ಅಧಿಕ ತೆಂಗಿನ ಮರಗಳು ಒಣಗಿದ್ದು ರೈತರು ಬೀದಿಗೆ ಬಂದಿದ್ದಾರೆ. ಭೂಸ್ವಾಧೀನಪಡಿಸಿಕೊಂಡಿರುವ ರೈತರ ಭೂಮಿಗೆ ಕಡಿಮೆ ಬೆಳೆ ನೀಡುವುದನ್ನು ವಿರೋಧಿಸುವುದಾಗಿ ರಾಜ್ಯರೈತ ಸಂಘದ ಅಧ್ಯಕ್ಷ ಬಡಕಲಪುರ ನಾಗೇಂದ್ರ ತಿಳಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಾಜ್ಯರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿ, ತುಮಕೂರು ಜಿಲ್ಲೆಗೆ ನೀರೊದಗಿಸಬೇಕಾಗಿರುವ ಹೇಮಾವತಿ, ತುಂಗಭದ್ರಾ ಮತ್ತು ಯತನಹೊಳೆ ಯೋಜನೆಯನ್ನು ತುರ್ತಾಗಿ ಅನುಷ್ಠಾನಗೊಳಿಸಬೇಕು. ಜಿಲ್ಲೆಯ ರೈತರ ಹಿತವನ್ನು ಕಾಯಲು ಸಮಗ್ರ ನೀರಾವರಿ ಯೋಜನೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಸರ್ಕಾರ ಜಾರಿಗೆ ತಂದಿರುವ ನೀರಾವರಿ ಯೋಜನೆಯನ್ನು ಜಾರಿ ಮಾಡುತ್ತಿಲ್ಲ. ನೀರಾವರಿ ತ್ವರಿತಗೊಂಡರೆ ರೈತರ ಜೀವನ ಮಟ್ಟ ಸುಧಾರಿಸಲಿದೆ. ತೆಂಗಿನ ಮರಗಳು ಚೇತರಿಸಿಕೊಳ್ಳುತ್ತವೆ. ಈಗಾಗಲೇ 3 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರಗಳು ಒಣಗಿವೆ. ತೀವ್ರ ಬರಗಾಲಕ್ಕೆ ತುತ್ತಾಗಿರುವ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಚುನಾವಣೆ ನೆಪವೊಡ್ಡಿ ಬರದ ಸಮಸ್ಯೆಗಳಿಗೆ ಸ್ಪಂದಿಸದೆ ಎದುರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಅದಕ್ಕೆ ಪೂರಕವಾದ ನಾಲೆಗಳನ್ನ ಮಾಡಿ ಅದರಿಂದ ಕೆರೆಗಳಿಗೆ ನೀರನ್ನ ಹರಿಸಬೇಕಾಗಿದೆ. ಅದನ್ನ ಈಗ ಇವರು ಕೈ ಎತ್ಕೊಂಡಿಲ್ಲ. ಅದು ಕಂಪ್ಲೀಟ್ ಆಗೋದಕ್ಕೆ ಇನ್ನು 5-6 ವರ್ಷ ಆಗುತ್ತೆ. ಆಮೇಲೆ ಇವರು ನಾಲೆಗಳು ಮಾಡಿ ಕೆರೆಗಳು ಇದು ಮಾಡ್ತೀವಿ ಅಂದ್ರೆ 15-20 ವರ್ಷ ಆಗುತ್ತೆ. ಈಗ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಕಾರಂಜ ಅಣೆಕಟ್ಟು ಆಗಿ 30 ವರ್ಷ ಆಗಿದೆ. 30 ವರ್ಷ ಆದ್ರೂ ರೈತರ ಒಂದು ಇದಕ್ಕೆ ಜಮೀನಿಗೆ 3 ಹನಿ ನೀರು ಕೊಟ್ಟಿಲ್ಲ. ಪ್ರತಿ ವರ್ಷ 100 ಕೋಟಿ ಅದನ್ನ ಮೇಂಟೆನೆನ್ಸ್ಗೆ ಇವರು ಇಂಜಿನಿಯರ್ಗಳು ಕಾಂಟ್ರಾಕ್ಟರ್ಗಳು ಮೇಯ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ದಂಗೆ ಹೇಳಲೇಬೇಕಾಗುತ್ತೆ. ಏತ ನೀರಾವರಿಗಳು ಎಲ್ಲ ನೆನೆಗುದಿವೆ. ಏತ ನೀರಾವರಿ ಯೋಜನೆಗಳು 20-25 ವರ್ಷ ಆದ್ರೂ ಅದನ್ನ ಅನುಷ್ಠಾನಕ್ಕೆ ಮಾಡ್ತಾ ಇಲ್ಲ. ಸರ್ಕಾರದಲ್ಲಿ ಬದ್ಧತೆ ಇಲ್ಲ. ಯಾವುದೇ ಸರ್ಕಾರ ಬರಲಿ, ಒಂದು ಸರ್ಕಾರ ಅಂತ ಹೇಳೋದಲ್ಲ, ಯಾವುದೇ ಸರ್ಕಾರ ಬರಲಿ, ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎ ಗೋವಿಂದರಾಜು, ರೈತ ಸಂಘದ ಗೌರವ ಅಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್, ನೊಲಿದೂರು ಶಂಕರಪ್ಪ, ರಾಮಸ್ವಾಮಿ ಇತರರು ಇದ್ದರು. ಪ್ರಧಾನಿ ಮೋದಿರವರು ಜನರನ್ನು ಮರಳು ಮಾಡಲು ಹೊರಟಿದ್ದಾರೆಂದು ತುಮಕೂರಿನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಆರೋಪಿಸಿದ್ದಾರೆ. ಯುದ್ದದ ಅಮಲಿನಲ್ಲಿ ಜನರನ್ನು ತಮ್ಮತ್ತ ಸೆಳೆಯಲು ಪ್ರಧಾನಿ ಮೋದಿರವರು ನಾನಾ ತಂತ್ರಗಳನ್ನು ಮಾಡುತ್ತಿದ್ದಾರೆಂದು ರಾಜ್ಯ ಜೆಡಿಎಸ್ ಅಧ್ಯಕ್ಷ ಎಚ್ ವಿಶ್ವನಾಥ್ ಆರೋಪಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಶ್ವನಾಥ್ ಮಾತನಾಡಿದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿರವರು ಜನರಿಗೆ ಭರವಸೆ ನೀಡಿ ಅಧಿಕಾರಕ್ಕೆ ಬಂದರೆ ವಿನಃ ಯಾವುದನ್ನ ಅನುಷ್ಠಾನಗೊಳಿಸಲಿಲ್ಲವೆಂದು ದೂರಿದರು. ಈಗ ಪ್ರಧಾನಿ ಮೋದಿರವರು ರಕ್ಷಣಾ ಇಲಾಖೆ ಮತ್ತು ಸೈನಿಕರನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆಂದು ವಿಶ್ವನಾಥ್ ಹೇಳಿ, ಬರುವ ಲೋಕಸಭಾ ಚುನಾವಣೆಯಲ್ಲಿ ಯುದ್ದದ ಅಮಲಿನಲ್ಲಿ ಜನರನ್ನು ಕೊಂಡೊಯ್ದು ಚುನಾವಣೆಯಲ್ಲಿ ಗೆಲ್ಲಲು ರಣತಂತ್ರ ರೂಪಿಸಿದ್ದಾರೆಂದು ಹೇಳಿದರು. ಈ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ನವರು ಸ್ವತಂತ್ರದ ಅಮಲಿನಲ್ಲಿ ಅಧಿಕಾರ ಹಿಡಿದರೆ ಮೋದಿರವರು ಭಕ್ತಿ ಹೆಸರಿನಲ್ಲಿ ಅಧಿಕಾರ ಹಿಡಿಯಲು ಹೊರಟಿದ್ದಾರೆಂದು ವಿಶ್ವನಾಥ್ ಲೇವಡಿ ಮಾಡಿದರು. ದಾಳಿ ಅಂತ ಹೇಳ ಈ ದಾಳಿ ಮೋದಿಯವರು ಮಾಡಿದಂತಹ ದಾಳಿ ನಮ್ಗೆ 25 ಸೀಟ್ ಬರುತ್ತೆ ಅಂತ ಸತ್ಯ ಹೇಳ್ಬಿಟ್ಟು ಅಂದ್ರೆ ನಾವು ರಾಜಕಾರಣಕ್ಕೆ ಈ ದಾಳಿಯನ್ನು ಉಪಯೋಗಿಸ್ಕೊಳ್ತಾ ಇದ್ವಿ ಅನ್ನುವ ಸತ್ಯವನ್ನ ಕರ್ನಾಟಕ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾದಂತ ಯಡಿಯೂರಪ್ಪನವರು ಸತ್ಯ ಹೇಳಿದ್ರು. ಈ ದೇಶದ ಜನರು ನಾವು ಇವತ್ತು ಗಮನಿಸಬೇಕು, ನೀವು ಯಾಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಮತ್ತೊಂದು ಚುನಾವಣೆಯನ್ನು ಗೆಲ್ಲುವುದಕ್ಕೋಸ್ಕರ ನಮ್ಮ ರಕ್ಷಣಾ ಪಡೆಗಳನ್ನ, ರಕ್ಷಣಾ ಇಲಾಖೆಯನ್ನ ಎಷ್ಟು ಮಟ್ಟಿಗೆ ನೀವು ದುರುಪಯೋಗ ಮಾಡ್ಕೊತೀರಾ? ಅದ್ರ ಜೊತೆಗೆ ರಫೇಲ್ ಯುದ್ಧ ವಿಮಾನಗಳ ಖರೀದಿ ಏನಾದರೂ ಉಂಟೇನು? ಯುದ್ಧ ವಿಮಾನಗಳ ಖರೀದಿಯ ಫೈಲೆ ನಾಪತ್ತೆ, ಕಳ್ಳತನವಿದೆ. ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಪಾಲಿಕೆ ಮೇಯರ್ ಆದಿಯಾಗಿ ನೂತನ ಸದಸ್ಯರು ಪಕ್ಷದ ನಿಷ್ಠೆಯಂತೆ ನಡೆದುಕೊಳ್ಳಬೇಕೆಂದು ಹೇಳಿ ಯಾವುದೇ ಒತ್ತಡಕ್ಕೆ ಮಣಿಯಬಾರದೆಂದು ಹೇಳಿದರು. ಆ ಕೆಲಸ ಮಾಡಿದ್ರೆ ಪಕ್ಷ ನಿಮ್ಮನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ನಮ್ಮಲ್ಲಿ ಹೆಂಗಾಗುತ್ತೆ, ಟಿಕೆಟ್ ಕೊಡುವಾಗ ಒಂಥರ ಇರ್ತಾರೆ, ಟಿಕೆಟ್ ಕೊಟ್ಟ ಮೇಲೆ ಒಂಥರ ಆಗ್ತಾರೆ, ಆಮೇಲೆ ಗೆದ್ದ ಮೇಲೆ ಒಂಥರ ಆಗ್ತಾರೆ, ಗೆದ್ದ ಮೇಲೆ ಅಧಿಕಾರ ಸಿಕ್ಕೋದೇ ಒಂಥರ ಆಗ್ತಾರೆ. ಇವು ಅಟ್ಲೀಸ್ಟ್ ಪಕ್ಷದಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ. ಯಾರೇ ಇರಲಿ,
ಯಾವುದೇ ಸಂದರ್ಭದಲ್ಲೂ ಕೂಡ ಪಕ್ಷಕ್ಕೆ ಇಷ್ಟ ಆಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿ. ನಾನಂತೂ ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಸ್ವಭಾವ ನಿಮ್ಗೆಲ್ಲ ಗೊತ್ತಿದೆ. ಯಾವಾಗ ನಾನು ನಿಮ್ಗೆ ಭಾಷಣ ಮಾಡುವಾಗಲೂ ಪ್ರತಿಯೊಂದು ಸಂದರ್ಭದಲ್ಲೂ ಹೇಳ್ತಾ ಇರ್ತೀನಿ, ಯಾವತ್ತೂ ಕೂಡ ಪಕ್ಷದ ರಾಜ್ಯ ಘಟಕ ಏನು ನನಗೆ ಪಕ್ಷದ ಮುಖಂಡರು ಆದೇಶ ಮಾಡ್ತಾರೋ ಅದನ್ನ ನಾನು ಪ್ರಾಮಾಣಿಕವಾಗಿ ಜಾತಿ ಪಕ್ಷದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬಂದಿದ್ದೀನಿ. ಅದನ್ನ ನಾನು ನಮ್ಮ ಸಾಮ್ರಿಗೆ ಹೇಳಿದೆ ಈ ಸರ್ ಖಂಡಿತವಾಗಿ, ನಮ್ಮ ಮನೆಯಲ್ಲಿ ಮತ್ತೆ ಬಂದಿದ್ರು ಅದನ್ನು ಹೇಳಿದೆ. ಆದ್ರೆ ಅವರು ಯಾಕೂ ಗೊತ್ತಿಲ್ಲ ನನಗೆ ಡಾಕ್ಟರ್ ಹೋಗ್ಬೇಕು ಇದು ಅವರೇ ಆಗದು ಅದೃಷ್ಟ ಅವ್ರಿಗೆ ಗೊತ್ತಿದ್ದಂಥದ್ದು ಅವ್ರಿಗೆ ಕೈ ತಟ್ಟು ಹೋಗಿ ಇಸ್ಕೊಂಡಾಯ್ತು. ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋವಿಂದ ರಾಜ್ ಮಾತನಾಡಿ, ತುಮಕೂರು ನಗರ ಅಭಿವೃದ್ದಿಗೆ ಪಾಲಿಕೆಗೆ ಪ್ರತಿ ವರ್ಷ 155 ಕೋಟಿ ರೂಪಾಯಿ ಬರುತ್ತಿದ್ದು ಇದನ್ನ ಸದ್ಬಳಕೆ ಮಾಡಿಕೊಂಡು ಅಭಿವೃದ್ದಿ ಮಾಡಬೇಕೆಂದು ಸಲಹೆ ನೀಡಿದೆ. ತುಮಕೂರು ನಗರ ಅಭಿವೃದ್ಧಿ ಅದು ಜಾತ್ಯಾತೀತ ಜನತಾದಳದಿಂದ ಎಷ್ಟು ಹಣ ಬಿಡುಗಡೆ ಆಯಿತು, ಯಾವ ರೀತಿಯಲ್ಲಿ ಕುಮಾರಸ್ವಾಮಿ ನಮಗೆ ಸಹಕಾರ ನೀಡಿದ್ದಾರೆ ಅಂತೇಳಿ ಜನರಿಗೆ ಮನದಟ್ಟಾಗುವಂತ ರೀತಿಯಲ್ಲಿ ನಾವು ಹೇಳ್ಕೊಂಡು ಬರಬೇಕು. ಹೇಳಲಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಅದು ವಿಧಾನಸಭಾ ಚುನಾವಣೆ ಇರ್ಬೋದು, ಮುಂದಿನ ಚುನಾವಣೆ ಇರ್ಬೋದು. ನೋಡಿ, ನಾವು ಹಿಂದೆ ವಾಸಣ್ಣ ನಾವು 13 ಜನ ಕಾರ್ಪೇಟರ್ ಇದ್ದು 13 ಜನಕ್ಕೂ ನಾವು ಟಿಕೆಟ್ ಕೊಟ್ಟ, ಯಾರು ಒಬ್ಬರಿಗೂ ತಪ್ಪಿಸ್ಕಿಲ್ಲ. ಕೆಲವು ಕಾರಣದಿಂದ 6 ಜನ ಗೆದ್ರು, ಇನ್ನು 6 ಜನ ಗೆಲ್ಲಕ್ಕಾಗಲಿಲ್ಲ, 7 ಜನ ಗೆಲ್ಲಕ್ಕಾಗಲಿಲ್ಲ. ಕಾರಣ ಅವರ ವಿಚಾರಗಳು ಹೇಗಿತ್ತು ನನಗೆ ಗೊತ್ತಿಲ್ಲ. ನಾನು ಇವತ್ತು ಹೇಳೋದೇನಂದ್ರೆ ನಮ್ಮ ಕಾರ್ಪೇಟರ್ಗಳಿಗೆ, ದಯವಿಟ್ಟು ನೀವೇನೇ ಕೆಲಸ ಮಾಡಿದ್ರು ಅದು ಪಬ್ಲಿಕ್ ನಲ್ಲಿ ಹೇಳಿ. ಜನರು ಪಾಲಿಕೆಯ ಮಹಾಪೌರರು ಸೇರಿದಂತೆ ಜೆಡಿಎಸ್ ಸದಸ್ಯರುಗಳು ಸೇರಿದಂತೆ 50 ಹೆಚ್ಚು ಮಂದಿಯನ್ನ ಗೌರವಿಸಲಾಯಿತು. ಮಧುಕಿರಿ ಕ್ಷೇತ್ರದ ಶಾಸಕ ವಿಎಂ ವೀರಭದ್ರಯ್ಯ, ವಿಧಾನ ಪರಿಷತ್ ಸದಸ್ಯ ತೂಪಲ್ಲಿ ಚೌಡರೆಡ್ಡಿ, ಜೆಡಿಎಸ್ ಮುಖಂಡ ಆರ್ವಿ ಹರೀಶ್, ಮಾಜಿ ಶಾಸಕ ಎಚ್ ನಿಂಗಪ್ಪ, ಅಂಜನಪ್ಪ, ಮಹಾಲಿಂಗಪ್ಪ, ಬಾಲವರ್ಧನ್, ನಗರ ಅಧ್ಯಕ್ಷ ಬೆಳಿ ಲೋಕೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ವರದಕ್ಷಿಣೆ ಕಿರುಕುಳ ನೀಡಿ ಹೆಂಡತಿ ಮೇಲೆ ಗಂಡ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿ ತಾಲೂಕು ಕತ್ತರಿಗೋಪಿಯಲ್ಲಿ ನಡೆದಿದೆ. ವರದಕ್ಷಿಣೆ ಕಿರುಕುಳ ಹಿನ್ನೆಲೆಯಲ್ಲಿ ಮಹಿಳೆ ಮೇಲೆ ಹಲ್ಲೆ ಮಾಡಿ ತವರು ಮನೆಯಿಂದ ಹಣ ತರುವಂತೆ ಗಂಡನ ಕುಟುಂಬಸ್ಥರಿಂದ ಒತ್ತಾಯ ಮಾಡಲಾಗಿದ್ದು, ಹಲ್ಲೆಗೊಳಗಾದ ಮಹಿಳೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಗದರಿಗುಪ್ಪೆ ಗ್ರಾಮದ ನಿವಾಸಿ ಸೈಯದ್ ಇಮ್ರಾನ್ ಪಾಷಾ ಎಂಬಾತ ಶಾಬೀರ ಎಂಬ ಮಹಿಳೆಯನ್ನ ಮದುವೆಯಾಗಿ 8 ವರ್ಷ ಸಂಸಾರ ನಡೆಸಿದ. ತಮ್ಮ ದಾಂಪತ್ಯಕ್ಕೆ ಮೊದಲಾದ 3 ಮಕ್ಕಳು ಇದ್ದಾರೆ. ಆದರೆ ಗಂಟ ಯಾವುದೇ ಉದ್ಯೋಗ ಮಾಡದೆ ಕೇವಲ ಹೆಂಡತಿ ತವರು ಮನೆಯಿಂದ ತರುವ ಹಣದ ಮೇಲೆ ಅವಲಂಬಿತನಾಗಿದ್ದ. ಇನ್ನು ಹೆಚ್ಚಿನ ವರದಕ್ಷಿಣೆ ತರುವಂತೆ ಬೇಡಿಕೆ ಇಟ್ಟಿದ್ದಾನೆ. ಅದೇ ರೀತಿ ಹೆಂಡತಿಯ ತವರು ಮನೆಯಿಂದ ಸಾಕಷ್ಟು ಹಣ ದೋಚಿದ್ದಾನೆ. ಪುಕ್ಕಟ್ಟೆಮಾಲು ವೈನಿ ಮೀದಾಲು ಎಂಬ ಮಾತಿನಂತೆ ಸೋಮಾರಿತನವನ್ನೇ ಮೈಗೂಡಿಸಿಕೊಂಡಿದ್ದ ಈ ಪತಿರಾಯ ಹೆಂಡತಿಗೆ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಆದರೆ ಬಡತನ ಬೇಗಿಯಲ್ಲಿ ಬೇಯುತ್ತಿರುವ ಶಬೀರ ತವರು ಮನೆಯ ಬಳಿ ಬಿಡುಗಾಸು ಇಲ್ಲದಂತಾಗಿದೆ. ಮನೆಯಿಂದ ಹಣ ತರಲಿಲ್ಲ ಎಂಬ ಕಾರಣಕ್ಕೆ ತನ್ನ ತಂದೆ ತಾಯಿ ಮತ್ತು ಚಿಕ್ಕಪ್ಪನೊಂದಿಗೆ ದೈಹಿಕ ಹಲ್ಲೆ ನಡೆಸಿ ಆಸ್ಪತ್ರೆ ಪಾಲಾಗುವಂತೆ ಮಾಡಿದ್ದಾನೆ ಈ ಕಿರಾತಕ ಕಂಡ. ಮೊದಲು ಬಂದಿದ್ದೆ ಒಹಿದ ಅನ್ನೋ ನಮ್ಮ ಅತ್ತೆ, ಅವಳು ಮತ್ತೆ ಅಂಗಡಿಯಿಂದ ನಮ್ಮ ಮೈದ ಅವಳು ಮತ್ತೆ ನಮ್ಮ ಮಾವ ಬಂದು ಕಾಲಿಂದ ಹೋಗಿದ್ರು. ಆಮೇಲಿಂದ ನಾನು ಬಗ್ಗೆ ಬಿದ್ದು ಮೂರು ಜನ. ನಿಮ್ಮ ಗಂಡ ಏನು ಕೆಲಸ ಮಾಡ್ತಾನೆ? ವ್ಯಾಪಾರಿ. ಏನು ವ್ಯಾಪಾರ? ಮಾವಿನ ಕಾಯಿ ತೊಗೊಳ್ತಾರೆ. ಅವರಪ್ಪ ತೊಗೊಳ್ತಾರೆ, ಇವರು ಕೂಲಿ ಮಾಡ್ತಾರೆ. ಈತನಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಹೆಂಡತಿ ಕಾನೂನಿನ ಮೊರೆ ಹೋಗಿದ್ದಾರೆ. ಕೋಲಾರದಲ್ಲಿ ಗೆದ್ದ ಸಂಸದರು ಯಾವುದೇ ಅಭಿವೃದ್ದಿ ಕಾರ್ಯ ಮಾಡಿಲ್ಲ ಎಂದು ಚಿಂತಾಮಣಿಯಲ್ಲಿ ಮುಖಂಡ ರಮೇಶ್ ಬಾಬು ಆರೋಪಿಸಿದ್ದಾರೆ. ಕ್ಷೇತ್ರವನ್ನ ಅಭಿವೃದ್ದಿ ಮಾಡಿ ಶಾಶ್ವತ ನೀರಾವರಿ ಕೈಗಾರಿಕೆ ರಸ್ತೆ ಅಭಿವೃದ್ದಿ ಮಾಡುವುದು ನನ್ನ ಮೊದಲ ಆದ್ಯತೆ ಎಂದು ಕೋಲಾರ ಕ್ಷೇತ್ರದ ಲೋಕಸಭಾ ಚುನಾವಣೆಯ ಆಕಾಂಕ್ಷಿ ಡಾ ರಮೇಶ್ ಬಾಬು ತಿಳಿಸಿದರು. ಚಿಂತಾಮಣಿ ನಗರದ ವಾಸವಿ ರೀಜೆನ್ಸಿ ಪಕ್ಕದಲ್ಲಿರುವ ಮೈದಾನದಲ್ಲಿ ಏರ್ಪಡಿಸಿದ್ದ ಬಿಜೆಪಿ ಕಾರ್ಯಕರ್ತ ಸಭೆಯಲ್ಲಿ ಮಾತನಾಡಿ, ಸ್ವಾತಂತ್ರ್ಯ ಬಂದಾಗಿನಿಂದಲೂ ನಮ್ಮ ಲೋಕಸಭಾ ಕ್ಷೇತ್ರ ಅಭಿವೃದ್ದಿಯಲ್ಲಿ ಹಿನ್ನಡೆ. ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವಲ್ಲಿ ವಿಫಲತೆ. ಸರಿಯಾದ ರಸ್ತೆಯಿಲ್ಲ, ಶುದ್ದವಾದ ನೀರಿಲ್ಲ, ಗ್ರಾಮೀಣ ಭಾಗಗಳಲ್ಲಿ ಸ್ವಚ್ಛತೆಯಿಲ್ಲ. ಸತತ 7 ಬಾರಿ ಗೆದ್ದಿರುವ ಸಂಸದ ಕೆಎಚ್ ಮುನಿಯಪ್ಪ ಕೆಲಸ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆಂದು ದೂರಿದರು.
ಹಾಲಿ ಸಂಸದರು ಹಾಗೂ ನನಗೂ ಮಧ್ಯ ಮತದಾರರು ಇದ್ದಾರೆ. ಮತದಾರರ ತೀರ್ಪು ಅಂತಿಮ. ಏಳು ಬಾರಿ ಗೆದ್ದಿರುವ ಸಂಸದರು ಕ್ಷೇತ್ರಕ್ಕೆ ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ಮಾಡಿಲ್ಲ. ಇದರಿಂದ ಮತದಾರರು ಯುವಕರು ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿರವರ ಅಭಿವೃದ್ಧಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂದರು. ಇದನ್ನೆಲ್ಲ ನೋಡಿದಾಗ ಅವನಂತರ ಏನು ನಮ್ಮ ಜಿಲ್ಲೆ ಎಲ್ಲಿ ಹೋಗ್ತಾ ಇದ್ದೀವಿ ನಾವು, ಯಾಕೆ ಹಿಂಗೆ ಆಗ್ತಾ ಇದೆ ಎಲ್ಲ ನೀವೇ ಪರಾಮರ್ಶೆ ಮಾಡ್ಕೊಳ್ಳಿ. ಈ ಒಂದ್ಸರಿ ಸದಾವಕಾಶ ಇದೆ ಮಾಡಿ, ಎಲ್ಲ ಆಶೀರ್ವಾದ ಮಾಡಿ. ಏನೇನು ಸಮಸ್ಯೆ ಇರ್ಬೋದು, ಮತ್ತೆ ಆರೋಗ್ಯ ಸಮಸ್ಯೆನೂ ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಆರೋಗ್ಯ ಅರಿಗಟ್ಕೊಂಡು ಒಳ್ಳೆ ಆಸ್ಪತ್ರೆಗಳಾಗಲಿ ರಸ್ತೆಗಳಾಗಲಿ ನೀವೇ ಎಲ್ಲ ನೋಡ್ತಾ ಇದ್ದೀರಾ. ನಾನು ಚಿಂತಾಮಣಿಯಲ್ಲಿ ಡಿಪ್ಲೊಮಾ 1993 ಡಿಪ್ಲೊಮಾ ಮುಗಿಸಿದಾಗ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ವಿ, ರೈತರು ಯಾವ ಪರಿಸ್ಥಿತಿಯಲ್ಲಿ, ಇವತ್ತು ಕೂಡ ಹಾಗೆ ಇದ್ದೀವಿ. ಅವ್ರ ಬದುಕುಗಳೇನು ಅಸನ ಆಗಲಿಲ್ಲ, ನೀರಿಂದ ಇನ್ನ ನೀರಿನ ಸಮಸ್ಯೆ ಉಳ್ಬಾನ ಆಗ್ತಾನೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನ ಇದೇ ತರ ಕಂಟಿನ್ಯೂ ಆದ್ರೆ ಬಹಳ ತೊಂದರೆ. ನಗರಸಭೆ ಉಪಾಧ್ಯಕ್ಷೆ ಸುಜಾತ ಈಶ್ವಣ್ಣ, ಮುಖಂಡರಾದ ಮಸಾಲಹಳ್ಳಿ ಮಂಜುನಾಥ್, ಭಾರತ್ ಗಣೇಶ್ ಇತರರು ಇದ್ದರು. ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸಿ ಎಲ್ಲವೇ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಲಿ ಎಂದು ಚಿಂತಾಮಣಿಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ರಘುನಾಥ್ ರೆಡ್ಡಿ ಒತ್ತಾಯಿಸಿದ್ದಾರೆ. ಈ ಭಾಗಕ್ಕೆ ಶಾಶ್ವತ ನೀರಾವರಿ ಒದಗಿಸುತ್ತೇನೆ ಎಂದು ಮತ ಭೇಟಿಗಾಗಿ ಅಧಿಕಾರದ ಆಸೆಗಾಗಿ ಇಲ್ಲ ಸಲ್ಲದ ಭರವಸೆಗಳನ್ನು ನೀಡಿದ ಮುಖ್ಯಮಂತ್ರಿಗಳು ಈ ಕೂಡಲೇ ಈ ಭಾಗಕ್ಕೆ ನೀರು ಕೊಡಲಿ, ಇಲ್ಲವೇ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಎಂದು ಕರ್ನಾಟಕ ರೈತ ಸಂಘದ ರಾಜ್ಯ ಅಧ್ಯಕ್ಷ ರಘುನಾಥ ರೆಡ್ಡಿ ಎಚ್ಚರಿಕೆ ನೀಡಿದರು. ಚಿಂತಾಮಣಿ ತಾಲೂಕು ಕಚೇರಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಭಯಾನಕ ಬರಗಾಲದ ನೀರಿನ ದಾಹದ ಹೋರಾಟದಲ್ಲಿ ರೈತರಿಗೆ ಈ ಭಾಗಕ್ಕೆ ನೀರಿನ ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಅವರ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ತಾಲೂಕು ಕಚೇರಿ ಮುಂದೆ ಸೋಮವಾರ ಮಧ್ಯಾಹ್ನ ಪ್ರತಿಭಟನೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಜೆವಿ ರಘುನಾಥ್ ರೆಡ್ಡಿ ಮಾತನಾಡಿ, ಅವಳಿ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕಳೆದ 15 ವರ್ಷಗಳಿಂದ ನಮ್ಮ ನಾಡುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾರ್ವಜನಿಕರಿಗೆ ಆಮಿಷಗಳನ್ನು ಒಡ್ಡಿ ಓಟು ಪಡೆದು ಗೆದ್ದುಕೊಂಡು ಪರಮ ಶಿವಯ್ಯನ ವರದಿಯನ್ನ ಗಾಳಿಗೆ ತೂರಿ ಜನಸಾಮಾನ್ಯರಿಗೆ ಮೋಸ ಮಾಡುತ್ತಿದ್ದಾರೆ. ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಎರಡು ಜಿಲ್ಲೆಯ ರೈತರನ್ನ ಬೀದಿಪಾಲು ಮಾಡಿ ಅನೇಕ ಗ್ರಾಮಗಳಿಗೆ ಹಾಗೂ ನಾಗರಿಕರಿಗೆ ನೀರು ಇಲ್ಲದೆ ತುಂಬಾ ಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಈ ಭಾಗದ ತವರು ಕ್ಷೇತ್ರ ಎಣಿಸಿಕೊಂಡು ಕುಮಾರಸ್ವಾಮಿರವರು ಈ ಭಾಗಕ್ಕೆ ಏನೂ ಮಾಡುತ್ತಿಲ್ಲ, ಚುನಾವಣೆಯ ವೇಳೆ ಬಂದಾಗ ಕಣ್ಣೀರು ಸುರಿಸಿ ಆಶೀರ್ವಾದ ಮಾಡಿದ್ರು. ಈ ಭಾಗಕ್ಕೆ ಶಾಶ್ವತ ನೀರಾವರಿ ಒದಗಿಸುತ್ತೇನೆ ಎಂದು ಮತ ಭೇಟಿಗಾಗಿ ಅಧಿಕಾರದ ದಾಹಕ್ಕಾಗಿ ಅನೇಕ ಭರವಸೆಗಳನ್ನು ನೀಡಿದ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿ 1 ವರ್ಷ ಕಳೆದರೂ ನಯ ಪೇಸೆಯ ಅಭಿವೃದ್ಧಿ ಹಾಗೂ ನೀರಿನ ಸೌಲಭ್ಯಗಳ ವ್ಯವಸ್ಥೆ ಮಾಡಿರುವುದಾಗಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಶೀಘ್ರವೇ ಈ ಭಾಗದ ರೈತರಿಗೆ ನೀರು ಕೊಡಲಿ, ಇಲ್ಲದಿದ್ದರೆ ಮುಖ್ಯಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಎಂದು ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಇವತ್ತು ಈ ಸರ ಮಾಡಿದ್ದಕ್ಕೆ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಸುಳ್ಳು ಮಾತುಗಳಲ್ಲಿ ಕಣ್ಣೀರು ಹೊಡಿಸಿ ಆ ನೀರು ಕೊಡ್ತೀವಿ ಈ ನೀರು ಕೊಡ್ತೀವಿ ಅಂತ ಎಲ್ಲಾ ಕೆಲಸಗಳು ಅವರೇ ಮಾಡ್ತಾರೆ. ನೀರು ಕೊಡಕ್ಕೆ ಯಾರಿಗೂ ಶಕ್ತಿ ಇಲ್ಲ, ಏಕತೆ ಇಲ್ಲ, ಇವರು ನೀರು ಕೊಡಿಲ್ಲ ಅಂತ ಶಕ್ತಿ ಇಲ್ಲ ಅಂತಂದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಇರು ಸ್ವಾಮಿ ನೀವು, ಇಲ್ಲ ಅಂತಂದ್ರೆ ನಮ್ಮ ಯಾರೋ ರೈತರು ಮಂತ್ರಿಗಳಾಗ್ತಾರೆ ಎಂ ಎಲ್ ಎಗಳಾಗ್ತಾರೆ ಅವರಾದ್ರೂ ನೀರು ಕೊಡ್ತಾರೆ. ಇಲ್ಲದಂತ ಸಂದರ್ಭದಲ್ಲಿ ಇವರು ತೀರ ನಮ್ಮ ಪರಿಣಾಮ ಎದುರಿಸಬೇಕಾಗ್ತದೆ ಅಂತ ಹೇಳಿ ಇವತ್ತು ಕೇಂದ್ರ ಮತ್ತು ರಾಜಕಾರಣಿಗಳಿಗೆ ಈ ಭಾಗದ ಎಲ್ಲಾ ಜನಪ್ರತಿನಿಧಿಗಳಿಗೆ ಮುನಗಾರ ಇಲ್ಲ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಸುಳ್ಳು ಮಾತುಗಳಿಗೆ ಹೇಳಿ ಈ ದಿನ ನಮ್ಮನ್ನ ಬೀದಿಗೆ ಇಳಿದಿದ್ದಾರೆ, ಬೀದಿಗೆ ಬಂದಿದ್ದೀವಿ ಎಲ್ಲ ರೈತರು. ಇವತ್ತು ನೀರು ಇಲ್ದಿರ ಕುಡಿಯಕ್ಕೆ ಎಲ್ಲಾ ಜನಗಳು 50 ಲಕ್ಷ ಜನವನ್ನು ಇವತ್ತು ನೀರು ಇಲ್ದಿರ ಸಾಯಿಸ್ತಾ ಇದ್ದಾರೆ. ನಿಮ್ಗೆ ಏನಾಗ್ತಾ ಇದೆ ಸ್ವಾಮಿ, ನಿಮ್ಗೆ ಏನನ್ಸುತ್ತೆ? ಇನ್ನು ಇಂದು ಹಮ್ಮಿಕೊಂಡಿದ್ದ ಪ್ರತಿಭಟನೆಯು ನಾನಾ ಸಭೆಗಳು ನಡೆಸಿ ಉತ್ತಮ ರೀತಿಯಲ್ಲಿ ಬೃಹತ್ ಮೆರವಣಿಗೆಯೊಂದಿಗೆ ತಾಲೂಕಿನಾದ್ಯಂತ ಸರ್ಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಬೇಕಿತ್ತು. ಆದರೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ರೈತರಿಗೆ ಯಾವುದೇ ತೊಂದರೆಯಾಗಬಾರದು, ಕೋಮುಗಲಭೆಯಾಗಬಾರದೆಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತೇವೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟರಾಮಯ್ಯ, ತಾಲೂಕು ಕಾರ್ಯದರ್ಶಿ ಜಿವಿ ರಾಮರೆಡ್ಡಿ, ಮಹಿಳಾ ಘಟಕದ ಅಧ್ಯಕ್ಷೆ ಮಂಜುಳಮ್ಮ, ಕಾರ್ಯದರ್ಶಿ ಪಾರ್ವತಮ್ಮ ಸೇರಿದಂತೆ ಅನೇಕ ರೈತ ಮುಖಂಡರು ರೈತರು ಭಾಗಿಯಾಗಿದ್ದರು. ಶಿವಗಂಗೆಯಲ್ಲಿ ಮಲ್ಲಣಕವಿ ಮಠದ ಪೀಠಾಧ್ಯಕ್ಷ ಮಲ್ಯ ಶಾಂತಮುನಿ ಶ್ರೀಗಳ ಪಟ್ಟಾಧಿಕಾರದ ರಜತ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿವಗಂಗೆಯ ಮಲ್ಲಣಕವಿ ಮಠದ ಪೀಠಾಧ್ಯಕ್ಷರಾದ ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳ ರಜತ ಮಹೋತ್ಸವ ಹಾಗೂ ಶಿವಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಶಿವಗಂಗೆಯ ಮೆಲ್ಲಣಕವಿ ಮಠದ ಪೀಠಾಧ್ಯಕ್ಷರಾದ ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಪಟ್ಟಾಧಿಕಾರವಾಗಿ 25 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿಗಳವರ ರಜತ ಮಹೋತ್ಸವ ಹಾಗೂ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳಾದ ಡಾ ಚಂದ್ರಶೇಖರ ಕಂಬಾರರಿಗೆ ಶಿವಗಂಗಾಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು.
ಕಾರ್ಯಕ್ರಮವನ್ನು ರಂಭಾಪುರಿ ಜಗದ್ಗುರು ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಸುತ್ತೂರು ಮಹಾಸಂಸ್ಥಾನ ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದೀಪ ಬೆಳಗುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀಮಠದ ಅತ್ಯುನ್ನತ ಪ್ರಶಸ್ತಿಯಾದ ಶಿವಗಂಗಶ್ರೀ ಪ್ರಶಸ್ತಿಯನ್ನು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ ಡಾ ಚಂದ್ರಶೇಖರ ಕಂಬಾರರಿಗೆ ನೀಡಿದರು. ಪ್ರಶಸ್ತಿಗೆ ಭಾಜನರಾದ ಡಾ ಚಂದ್ರಶೇಖರ ಕಂಬಾರರು ಮಾತನಾಡಿ, ಶಿವಗಂಗಾ ಕ್ಷೇತ್ರದ ಮಹಿಮೆ ಅಪಾರವಾಗಿದೆ. ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಿ ಬಹುತ್ವವನ್ನು ಹೊಂದಿದಂತಹ ದೇಶ, ಇಂದಿಗೂ ಇಲ್ಲಿ ಕ್ರಾಂತಿ ಸಂಭವಿಸುವುದು ಕಷ್ಟಕರ ಸಂಗತಿ. ದೇಶದಲ್ಲಿ ನಡೆದ ಕ್ರಾಂತಿ ಎಂದರೆ ಭಕ್ತಿ ಚಳುವಳಿ ಆರಂಭ ಹಾಗೂ ಬಸವಣ್ಣನವರು ಸ್ಥಾಪಿಸಿದ ವಚನ ಸಾಹಿತ್ಯದಿಂದ ಇಂದಿಗೂ ಸಹ ಮಠ ಮಾನ್ಯಗಳಲ್ಲಿ ತ್ರಿವಿಧ ದಾಸೋಹ ನಡೆಯುತ್ತಿರುವುದು ನಿದರ್ಶನವಾಗಿದೆ ಎಂದರು. ಕ್ರಮವನ್ನು ಏರ್ಪಡಿಸಿದ್ದೇವೆ ಮತ್ತು ಆ ಪ್ರಕಾರ ಕೆಲಸಗಳು ದೇಶದ ತುಂಬ ನಡೀತಾ ಇದೆ. ಹಾಗೆ ನಡೀತಾ ಇರುವಂತಹ ಕಾರ್ಯಕ್ರಮಗಳನ್ನು ನೋಡಿದಾಗ ನಮ್ಮಲ್ಲಿ ಬಸವಣ್ಣನವರನ್ನ ಜ್ಞಾಪಿಸಿಕೊಳ್ಳುವಂತಹದ್ದು ಒಂದು ಪ್ರಸಂಗ. ಬಹುಶಃ ನಮ್ಮ ದೇಶದ ಬಗ್ಗೆ ಎಲ್ಲಾ ಹಿಂದಿನ ವಿದೇಶಿಯ ಪಂಡಿತರು ಹೇಳೋದೇನು ಅಂತ ಹೇಳಿದ್ರೆ, ಕ್ರಾಂತಿ ಎಲ್ಲೇ ನಡೆದ್ರೂ ಕೂಡ ಭಾರತದಲ್ಲಿ ಕ್ರಾಂತಿ ನಡೆಯೋದು ಸಾಧ್ಯವಿಲ್ಲ ಅಂತಾರೆ. ಯಾಕೆ ನಡೆಯೋದು ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಎಷ್ಟು ವಿಚಿತ್ರವಾದಂತಹ ಮತ್ತು ಭಿನ್ನವಾದಂತಹ ಮನಸ್ಸುಗಳಿದ್ದಾವೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ 33 ಕೋಟಿ ದೇವತೆಗಳಿದ್ದಾವೆ, 64,000 ಜಾತಿಗಳಿದ್ದಾವೆ, 12 ಕ್ಯಾಲೆಂಡರ್ಗಳಿದ್ದಾವೆ, ಆಮೇಲೆ ಇಷ್ಟೆಲ್ಲ ಬಹುತ. ನಂತರ ಮಾತನಾಡಿದ ರಜತ ಮಹೋತ್ಸವದ ಕೇಂದ್ರಬಿಂದು ಮಲ್ಲಿಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿ, ನಾವು ಜೀವನದಲ್ಲಿ ಹಲವಾರು ಕಷ್ಟ ಸುಖ ಸಾಧನೆಗಳಲ್ಲಿ ಪಾಲ್ಗೊಳ್ಳುತ್ತೇವೆ. ಸಂತೋಷದಲ್ಲಿ ಪಾಲ್ಗೊಳ್ಳುವಂತಹ ಸ್ನೇಹಿತರು ಬಹಳಷ್ಟಿರ್ತಾರೆ, ಆದರೆ ಕಷ್ಟದಲ್ಲಿ ಭಾಗಿಯಾಗುವವರ ಸಂಖ್ಯೆ ಕಡಿಮೆ. ಆದರೆ ಆಪತ್ತಿನಲ್ಲಿ ಕೈಹಿಡಿದ ಸ್ನೇಹಿತನ ಸ್ಪಂದನೆ ಒಂದು ಹುಲ್ಲು ಕಡ್ಡಿಯಾದರೂ ಸಹ ಪರ್ವತದಷ್ಟು ಸಂತೋಷವೆನಿಸುತ್ತಾ. ಈ ರೀತಿಯಲ್ಲಿ ನಮ್ಮ ಗುರುಗಳ ಸಹಕಾರ ಬಹಳಷ್ಟಿದೆ ಎಂದು ವೇದಿಕೆಯಲ್ಲಿ ಭಾವುಕತ ನುಡಿಗಳನ್ನು ನುಡಿದರು. ಆದರೆ ಕಷ್ಟದಲ್ಲಿ ಸ್ನೇಹಿತರಾದಂತಹ ಸಂದರ್ಭದಲ್ಲಿ ಸ್ಪಂದಿಸುವಂತಹ ಸಂದರ್ಭ ಹೇಗಿರ್ತಪ್ಪ ಅಂದ್ರೆ, ಆಪತ್ತಿನೋಳು ಒದಗಿದ ತೃಣವೇ ಪರ್ವತವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಕಷ್ಟದಲ್ಲಿ ಯಾರಾದರೂ ಸ್ವಲ್ಪ ಸ್ಪಂದಿಸಿದ್ರು ಕೂಡ ಅದು ಹುಲ್ಲು ಕಡ್ಡಿ ಇದ್ರು ಕೂಡ ಪರ್ವತದಷ್ಟು ಸಂತೋಷವನ್ನ ಕೊಡುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ರಲ್ಲ, ಈ ಸಂದರ್ಭದಲ್ಲಿ ಆಪತ್ತಿನಲ್ಲಿ ಕೈ ಹಿಡಿದಂತಹ ಸಾಕಷ್ಟು ಮಹನೀಯರನ್ನ ಇಂತಹ ಪರ್ವತದಂತೆ ಅವರು ಸಹಾಯ ಮಾಡಿದ್ದಾರೆ ಅಂತ ನಾನು ಇವತ್ತಿನ ದಿವಸ ಸ್ಮರಿಸ್ತಾ ಇರ್ತೇನೆ. ಕಾರಣ ಇಷ್ಟೇ, ಪರಮಪೂಜ್ಯ ವಿಶ್ವಾರಾಧ್ಯ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು ಮತ್ತು ಈ ಪೀಠಕ್ಕೆ, ಈ ಒಂದು ಮಠಕ್ಕೆ ಜವಾಬ್ದಾರಿ ವಹಿಸತಕ್ಕಂತ ರಂಭಾಪುರಿ ಜಗದ್ದೊಳವರು ಸಾಕಷ್ಟು ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿ ಈ ಮುನ್ನಡೆಯುವುದಕ್ಕೆ ನಮ್ಮ ಬ್ಯಾಟರಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ. ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ರಚಿಸಿದ ಕಿರುಹೊತ್ತಿಗೆ ಹಾಗೂ ಶ್ರೀಮಠದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು. ರಜತ ಮಹೋತ್ಸವ ಪ್ರಯುಕ್ತ ಶ್ರೀಗಳಿಗೆ ಹಲವಾರು ಮಠಾಧೀಶರು ಹಾಗೂ ಮುಖಂಡರು ಹಾಗೂ ಭಕ್ತಾದಿಗಳು ಹಾರ ದುರಾಹಿ ನೀಡಿ ಆಶೀರ್ವಾದ ಪಡೆದರು. ಮೆಲ್ಲಣಗವಿ ಮಠದಲ್ಲಿ ವಿಶೇಷ ಹೂವಿನ ಅಲಂಕಾರ, ವಿಶೇಷ ಹೋಮಹವನ ಸೇರಿದಂತೆ 25ಕ್ಕೂ ಹೆಚ್ಚು ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹಾಗೂ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರು ಹಾಗೂ ಸುತ್ತೂರು ಮಠದ ಶ್ರೀಗಳು, ಯಡಿಯೂರಿನ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು, ಕೊಟ್ಟೂರು ಮಠದ ಸಿದ್ದಲಿಂಗ ಸ್ವಾಮಿಗಳು, ಯಮಿಕನೂರು ಮಠದ ವಾಮದೇವ ಶಿವಾಚಾರ್ಯ ಸ್ವಾಮೀಜಿಗಳು ಸೇರಿದಂತೆ ಹಲವಾರು ಮಠಾಧೀಶರು ಮುಖಂಡರು ಭಾಗವಹಿಸಿದ್ರು. ಕೌಡಗಿರಿಯಲ್ಲಿ ಪತ್ರಕರ್ತ ನೌಶಾದ್ ಸೆಹಗಂಡ್ರ ಅವರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ನೌಶಾದ್ರವರು ಸಮಾಜದಲ್ಲಿ ತುಳಿದಕ್ಕೆ ಒಳಗಾದ ದುಡಿಯುವ ಕೈಗಳಿಗೆ ಹಾಗೂ ಸಂಕಷ್ಟದಲ್ಲಿ ಸಿಲುಕಿದ ನ್ಯಾಯ ದೊರಕಿಸಿಕೊಡಲು ಬೀದಿಗಿಳಿದು ಹೋರಾಟ ಮಾಡುವ ಮೂಲಕ ಹಗಲಿರುಳು ಶ್ರಮಿಸಿದ್ದಾರೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆವಿ ಪುರುಷೋತ್ತಮ್ ತಿಳಿಸಿದರು. ಕೊರಡಗಿರಿಯಲ್ಲಿ ಕಾರ್ಯನಿರತ ಪತ್ರಕರ್ತ ಸಂಘದಿಂದ ಏರ್ಪಡಿಸಲಾಗಿದ್ದ ಮರಣ ಹೊಂದಿದ ಹಿರಿಯ ಪತ್ರಕರ್ತ ನೌಶಾದ್ ಸೆಹಗಂಡ್ರ ಅವರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿ ಮಾತನಾಡಿದರು. ನೌಶಾದ್ ಸೆಹಗಂಡ್ರ ಅವರು ಸುಮಾರು 25 ವರ್ಷಗಳ ಕಾಲ ಪತ್ರಿಕಾ ವರದಿಗಾರರಾಗಿ ಕೆಲಸ ಮಾಡುವ ಮೂಲಕ ಸಾರ್ವಜನಿಕರ ಸೇವೆ ಮಾಡುತ್ತಿದ್ದರು. ಇವರೊಂದಿಗೆ ಸಿಐಟಿಯು ತಾಲೂಕು ಸಂಚಾಲಕರಾಗಿ, ಅಂಗನವಾಡಿ ನೌಕರರಿಗೆ, ದಿನಕೂಲಿ ಬೀಡಿ ಕಾರ್ಮಿಕರುಗಳಿಗೆ, ಕಲ್ಲು ಕೊಟ್ಟುವ ಕೆಲಸಗಾರರ ಪರವಾಗಿ ಹಾಗೂ ರೈತರ ಪರವಾಗಿ ನಿಂತು ಸಂಘಟನೆ ಮಾಡುತ್ತಿದ್ದರು. ಅವರ ಅಕಾಲಿಕ ಮರಣದಿಂದ ತಾಲೂಕಿನಲ್ಲಿ ಹೋರಾಟ ಮಾಡುವಂತಹ ನಿಷ್ಠಾವಂತ ಹೋರಾಟಗಾರರನ್ನು ಕಳೆದುಕೊಂಡಿದ್ದೇವೆ ಎಂದು ಹೇಳಿದರು. ಕಾರ್ಯದರ್ಶಿ ರಾಘವೇಂದ್ರ ಮಾತನಾಡಿ ತೀವ್ರ ಸಂತಾಪ ವ್ಯಕ್ತಪಡಿಸಿದರು. ಒಂದು ದಿಗ್ಭ್ರಮೆ, ಯಾಕೆಂದರೆ ಅವ್ರನ್ನ ನಂಬ್ಕೊಂಡಂತಹ ಅನೇಕ ಕಾರ್ಮಿಕರು ಇರ್ಬೋದು, ತುಳಿತಕ್ಕೆ ಒಳಗಾದರಿರ್ಬೋದು, ಅನೇಕ ಫ್ಯಾಕ್ಟರಿಗಳಲ್ಲಿ ಗಾರ್ಮೆಂಟ್ಸ್ ಕೆಲಸ ಮಾಡುವಂತಹ ಹೆಚ್ಚಾಗಿ ಮಹಿಳೆಯರು ಅವರ ಕಷ್ಟಗಳನ್ನ ಹೇಳಿ ಅವ್ರ ಮುಖಾಂತರ, ಹೋರಾಟದ ಮುಖಾಂತರ ಅವ್ರ ನ್ಯಾಯ ದೊರಕಿಸುವಂತ ಇದ್ರು. ಇಂತಹ ನೌಶಾದ್ ಅವರು ನಮ್ಮನ್ನೆಲ್ಲ ಅರಿದ್ರು ಸಹ
ಅವರು ಎಲ್ಲರ ಹತ್ರ ಇದ್ದಾರೆ, ಎಲ್ಲರ ಮನಸ್ಸಲ್ಲಿದ್ದಾರೆ, ಪ್ರತಿಯೊಬ್ಬರ ಹೋರಾಟದಲ್ಲಿದ್ದಾರೆ ಅಂತ ಹೇಳ್ತಾ ನಮ್ಮ ಕೊಡುಗೆರೆ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಅವರಿಗೆ ಗೌರವಯುತವಾದ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಾವು ಅಂದ್ಕೊಂಡಿದ್ದೀವಿ. ಈ ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅಂತ, ಹಾಗೂ ಅವರ ಕುಟುಂಬಕ್ಕೆ ಅವರ ಒಂದು ಅಗಲಿಕೆಯನ್ನು ಬಳಸುವಂಥ ಶಕ್ತಿಯ ಭಗವಂತ ನೀಡಲಿ ಅಂತ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲರ ಪರವಾಗಿ ಕೇಳ್ಕೊಂತಾರೆ. ಹಿರಿಯ ಪತ್ರಕರ್ತ ವಾಡಿಕೆರೆ ಉಮಾಶಂಕರ್ ಮಾತನಾಡಿ, ನೌಶತ್ ಸೆಹಗಾನ್ ರವರು ಪತ್ರಿಕೆಯಲ್ಲೂ ಸಹ ಕಾರ್ಮಿಕರ ಪರವಾಗಿ ಅವರಿಗಾಗುತ್ತಿರುವ ಅನ್ಯಾಯದ ವಿರುದ್ದ ಅನೇಕ ವರದಿಗಳನ್ನು ಪ್ರಕಟ ಮಾಡುತ್ತಿದ್ದರು. ಅವರ ಮರಣದಿಂದ ತಾಲೂಕಿನಲ್ಲಿ ಕಷ್ಟಪಟ್ಟು ದುಡಿಯುವ ಕೈಗಳಿಗೆ ದಿಗ್ಭ್ರಮೆಯಾಗಿದ್ದು ಅವರ ಕುಟುಂಬಕ್ಕೆ ಈ ಅಪಘಾತ ತಡೆದುಕೊಳ್ಳುವ ಶಕ್ತಿ ನೀಡಲಿ ಎಂದರು. ಈ ಸಂದರ್ಭದಲ್ಲಿ ಜೆಎಲ್ ಸುರೇಶ್, ಚಿದಂಬರಂ ರಾಜು, ಎಚ್ಎನ್ ನಾಗರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ವಿತರಿಸಲಾಯಿತು. ಹೆಣ್ಣು ಮಕ್ಕಳು ಆರೋಗ್ಯ ಪೂರ್ಣವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಮುಂದುವರೆದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯವೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಗಾಯತ್ರಿ ದೇವಿ ತಿಳಿಸಿದರು. ವಿಜಯಪುರ ಪಟ್ಟಣದ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆಯಲ್ಲಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮ್ಯಾನಿಸ್ ಕಂಪನಿಯ ವತಿಯಿಂದ 160ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಒಂದು ವರ್ಷಕ್ಕೆ ಆಗುವಷ್ಟು ಉಚಿತ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು. ಹೆಣ್ಣು ಮಕ್ಕಳು ಸ್ವಚ್ಛತೆಯಿಂದ ಆರೋಗ್ಯ ಪೂರ್ಣವಾಗಿದ್ದಾಗ ಮಾತ್ರ ವಿದ್ಯೆಯು ಸುಲಭವಾಗಿ ಕಲಿಯಲು ಸಾಧ್ಯವಾಗುತ್ತೆ. ಸಮಾಜದಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿದ್ದು ತಾಯಿಯಾಗಿ ಮಕ್ಕಳನ್ನು ಹೊತ್ತು ಹೆತ್ತು ಸಾಕಿ ಸಲಹುವುದರೊಂದಿಗೆ ಅಕ್ಕನಾಗಿ, ತಂಗಿಯಾಗಿ, ಮಡದಿಯಾಗಿ ಎಲ್ಲ ರೀತಿಯಲ್ಲಿ ಎಲ್ಲ ಹಂತದಲ್ಲಿಯೂ ಆಕೆಯ ಅವಶ್ಯಕತೆಯಿದ್ದು ಸಮಾಜದಲ್ಲಿ ಮಹಿಳೆಯ ಪಾತ್ರ ಪ್ರಮುಖವಾಗಿದೆ ಎಂದು ತಿಳಿಸಿದರು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳ್ತಾ, ನಿಜಕ್ಕೂ ಈ ಒಂದು ಎನ್ಸಿಸ್ ವತಿಯಿಂದ ನೀಡಿರುವಂಥ ಏನು ಇದು ಉತ್ತಮವಾದಂಥ ಕೇಟಿದೆ, ಇದನ್ನು ಖಂಡಿತ ಅತ್ಯುತ್ತಮ ರೀತಿಯಲ್ಲಿ ಬಳಸ್ಕೊಳ್ತಾ ಅದರ ಒಂದು ಫೀಡ್ಬ್ಯಾಕನ್ನು ಕೂಡ ನಾವು ನಮ್ಮ ಎನ್ಸಿಸ್ಗೆ ನಿಗದಿತವಾಗಿ ಅದನ್ನು ತಪ್ಪಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ. ವಿಜಯಪುರ ಪುರಸಭೆ ಸದಸ್ಯರಾದ ಎಸ್ ಭಾಸ್ಕರ್ ಮಾತನಾಡಿ, ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಿಎಸ್ಆರ್ ಪ್ರತಿಭಾರವರು ಸಂಸ್ಥೆಯ ವತಿಯಿಂದ ಈಗಾಗಲೇ ಶಾಲಾ ಮಕ್ಕಳಿಗೆ ಸಾಕಷ್ಟು ಸಲಕರಣೆಗಳನ್ನು ನೀಡಿದ್ದು ಶಾಲೆಗೆ ಅವಶ್ಯಕವಾದ ಕಾಂಪೌಂಡ್ ಹಾಗೂ ರಂಗಮಂದಿರವನ್ನು ನಿರ್ಮಿಸಿಕೊಡಬೇಕೆಂದು ತಿಳಿಸಿದರು. ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ದಾಂಡಿಕನಹಳ್ಳಿ ನಾರಾಯಣಸ್ವಾಮಿ, ಮುಖ್ಯೋಪಾಧ್ಯಾಯರಾದ ಕೃಷ್ಣಮೂರ್ತಿ, ಸದಸ್ಯರಾದ ವಿಶ್ವನಾಥ್, ಶಿಕ್ಷಕರಾದ ಚಂದ್ರಶೇಖರ್, ಶೋಭಾಗೌಡ, ಚಂದ್ರಪ್ಪ, ಮೆನಿಸ್ ಕಂಪನಿಯ ಮುಖ್ಯಸ್ಥರಾದ ರಾಜೇಶ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಿಆರ್ಎಫ್ ಪ್ರತಿಭಾ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಾಯತ್ರಿ ದೇವಿರವರನ್ನು ಸನ್ಮಾನಿಸಲಾಯಿತು. ಗೋಪಿಯ ಎಪಿಎಂಸಿ ಆವರಣದಲ್ಲಿ ರೈತ ಸಂಘದ ನೂತನ ಕಚೇರಿ ಆರಂಭವಾಯಿತು. ತುಮಕೂರು ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಗಳು ಸರಿಯಾದ ರೀತಿ ಅನುಷ್ಠಾನಗೊಳ್ಳದೆ ಕಲ್ಪತರು ನಾಡು ಎಂದು ಬರದ ನಾಡಾಗಿರುವುದು ಬೇಸರದ ಸಂಗತಿ ಎಂದು ಕರ್ನಾಟಕ ರಾಜ್ಯರೈತ ಸಂಘದ ರಾಜ್ಯಾಧ್ಯಕ್ಷ ಮಡಕೂರು ನಾಗೇಂದ್ರ ತಿಳಿಸಿದರು. ಗೋಪಿಯ ಎಪಿಎಂಸಿ ಆವರಣದಲ್ಲಿ ರೈತ ಸಂಘದ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಇರುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಹೇಮಾವತಿ ನಾಲೆಯನ್ನು ಅಗಲೀಕರಣ ಮಾಡಬೇಕು, ಕೆರೆಗಳಲ್ಲಿ ತುಂಬಿರುವ ಉಳನ್ನ ಎತ್ತುವ ಮೂಲಕ ಜಿಲ್ಲೆಯ ರೈತರಿಗೆ ಅನುಕೂಲ ಮಾಡಿಕೊಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ದ ಪಾದಯಾತ್ರೆ ಮೂಲಕ ಜಿಲ್ಲೆಯ ರೈತರ ಜೊತೆಗೂಡಿ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದರು. ಎಲ್ಲನೂ ಅಗಲೀಕರಿಸಿ ಊಳೆತ್ತಿಸಿ ಹೇಮಾವತಿ ಬರಬೇಕಾದಂಥ ಪಾಲೆಲ್ಲ ತುಮಕೂರು ಜಿಲ್ಲೆಗೆ ಸದ್ಬಳಕೆ ಮಾಡ್ಕೋಬೇಕು, ಬರಲೇಬೇಕು ಅನ್ನೋ ಒಂದು ಒತ್ತಾಯ ಮಾಡಿ ಪ್ರಮುಖ ಹೋರಾಟವನ್ನು ಮಾಡಿದ್ದೀವಿ. ತುಂಗಭದ್ರೆಯಿಂದ ಕೆಲವು ಸೇರಿ ಬರಬೇಕು ಕೆಲವು ತಾಲೂಕಿಗೆ, ಪಾವಗಡ ಮತ್ತು ಬೇರೆ ಬೇರೆ ತಾಲೂಕಿಗೆ, ಸಿರಕ್ಕೆ ಮತ್ತು ಎತ್ತಿನಹೊಳೆಯಿಂದ ಬರಬೇಕು. ಈ ಎಲ್ಲ ನೀರಾವರಿ ಯೋಜನೆಗಳು ಏನು ಮಂಜೂರಾಗಿದ್ದಾವೆ ಅದು ನೆನೆಗುದಿ ಬಿದ್ದಿದ್ದಾವೆ. ತುಮಕೂರು ಜಿಲ್ಲೆಗೆ ಆ ಯೋಜನೆ ಪೂರ್ಣಗೊಂಡು ನೀರು ಉಳಿಸ್ಬೇಕು. ಯಾಕಂತಂದಿದ್ದು ಒಂದು, ನಾವು ಕಲ್ಪವೃಕ್ಷ ನಾಡು ಅಂತೀವಿ, ಇವತ್ತು ಬರದ ನಾಡಾಗ್ಬಿಟ್ಟಿದೆ, 1500 ಕೊರಿತೀವಿ ಅದಕ್ಕೆ ಬೋರ್ ನೀರು ಬರಬೇಕಾದ್ರೆ. ಮತ್ತು ಭಾಳಷ್ಟು 300,000 ಹೆಚ್ಚು ತೆಂಗು ಮತ್ತು ಅಡಿಕೆ ಎಲ್ಲ ನಾಶ ಆಗಿವೆ, ಒಣಗೋಗಿದ್ದಾವೆ. ಯಾವುದೋ ಒಂದು ಫಸ್ಟು ಇತ್ತು ಅಂದರೆ ನಾವು ಸುಧಾರಿಸ್ಕೋಬೋದು. ತಲಾಂತರದಿಂದ ಅಕ್ಕಿ ಫಸಲು ಮಾಡ್ಕೊಂಡ್ಬಂದಿದ್ದೀವಿ, ಇನ್ನೂ ಕೂಡ 50-60 ವರ್ಷ ಫಸಲು ಇಟ್ಟಿತ್ತು. ಇವೆಲ್ಲ ನಾಶ ಆಗಿರೋದ್ರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ, ರೈತರ ಜೀವನಕ್ಕೆ ಅಭದ್ರೆ ಬಂದಿದೆ. ಈ ಕಾರಣ ರೈತನ ಉಳಿಸಬೇಕಾದ್ರೆ, ಇಲ್ಲಿನ ತೆಂಗು ಉಳಿಸಬೇಕಾದ್ರೆ, ಅಡಕೆನ ಉಳಿಸಬೇಕಾದ್ರೆ ಮತ್ತು ಈ ನೀರಾವರಿ ಯೋಜನೆಗಳು ಹೆಚ್ಚು ಮಾಡಬೇಕಾದಂಥದ್ದು ಮುಖ್ಯ. ಅದಕ್ಕೆ ಒಂದು ಸಮಗ್ರವಾದಂಥ ಹೋರಾಟವನ್ನು ಇವತ್ತು ಎತ್ಕೊಂಡು
ತುಮಕೂರು ಜಿಲ್ಲಾ ರೈತ ಸಂಘ ಮಾಡ್ತಾ ಇದೆ. ಎಲ್ಲ ರಾಜ್ಯ ಪದಾಧಿಕಾರಿಗಳು ಭಾಗವಹಿಸ್ತೀವಿ. ಒಂದು ಈ ಎಲೆಕ್ಷನ್ ನಡೀತದೆ. ಸ್ವರಾಜ್ ಇಂಡಿಯಾ ರಾಜ್ಯಾಧ್ಯಕ್ಷ ಚಾಮರ ಸಾಮಾಲಿ ಪಾಟೀಲ್ ಮಾತನಾಡಿ, ರೈತ ಸಂಘ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲ ಉದ್ದೇಶಗಳನ್ನು ಎಲ್ಲ ಸರ್ಕಾರಗಳು ಬದಿಗುತ್ತಿ ದುಡಿಯುವ ಕೈಗಳನ್ನು ಕಟ್ಟಿಹಾಕಿವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ದುಡಿಯುವ ಕೈಗಳಿಗೆ ಶಕ್ತಿ ತುಂಬುವ ಕೆಲಸವನ್ನು ನಮ್ಮ ಸಂಘಟನೆ ಮಾಡುವುದು ಎಂದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಹಾದು ಹೋಗುವ ಚತುಷ್ಪಥ ರಸ್ತೆಗೆ ಜಮೀನು ನೀಡಿರುವ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು. ಹೇಮಾವತಿ ನಾಲೆಯನ್ನು ಅಗಲೀಕರಣ ಮಾಡಬೇಕು. ಎತ್ತಿನಹೊಳೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಜಿಲ್ಲೆಯ ರೈತರ ನೀರಿನ ಬವಣೆ ನೀಗಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು. ಇವತ್ತು ಅನಿವಾರ್ಯವಾಗಿ ರೈತ ಸಂಘ ಬೀದಿಗೆ ಬರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಎತ್ತಿನಹೊಳೆ, ಹೇಮಾವತಿ ಮತ್ತು ತುಂಗಭದ್ರಾ ಯೋಜನೆಗಳ ಅನುಷ್ಠಾನಕ್ಕಾಗಿ ನಾವು ಆಗ್ರಹಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಒಂದು ಬಲಿಷ್ಠವಾದಂಥ ಹೋರಾಟವನ್ನು ತಗೊಂಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಏನಾದರೂ ಸರ್ಕಾರ ನಮ್ಮ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ರೂಪಿಸ್ತಾ ಇದ್ದರೆ ಇದನ್ನು ರಾಜ್ಯ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಕ್ಕಂಥ ಒಂದು ವಿಚಾರ ಈಗಾಗಲೇ ಚರ್ಚೆ ಆಗಿದೆ. ಹಾಗಾಗಿ ನಾವು ಆಗ್ರಹಿಸ್ತೀವಿ ಸರ್ಕಾರನ, ಇವತ್ತು ತುಮಕೂರು ಜಿಲ್ಲೆ ಬರಗಾಲ ಇದೆ, 10 ತಾಲೂಕು ಬರಗಾಲಕ್ಕೆ ತುತ್ತಾಗಿದೆ. ಕುಡಿಲಿಕ್ಕೆ ನೀರಿಲ್ಲ, 1500 ಅಡಿ ಹಾಳಾಕೊಡಿದ್ರು ನೀರಿಲ್ಲ, 40 ಲಕ್ಷ ಅಡಿಕೆ ತೆಂಗು ನಾಶ ಆಗಿದೆ. ಇಂಥ ಒಂದು ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಈಗ ಸ್ವಾಭಾವಿಕವಾಗಿ ನೀರು ಒದಗಿಸಲಿಕ್ಕೆ ಸಾಧ್ಯ ಇರತಕ್ಕಂಥ ಎತ್ತಿನಹೊಳೆ, ಹೇಮಾವತಿ ಮತ್ತು ತುಂಗಭದ್ರಾ ನೀರನ್ನು ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೆ. ಮುಂದೆ ಈ ಚಳವಳಿ ಇನ್ನೂ ಬಲಿಷ್ಠವಾಗಿ ತುಮಕೂರು ಬಂದ್ ಮಾಡ್ತಕ್ಕಂಥ ಮತ್ತು ರಾಜ್ಯಕ್ಕೆ ಪಾದಯಾತ್ರೆಯನ್ನು ಎತ್ಕೊಂಡೋಗಿ ಈ ಒಂದು ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡೋವರೆಗೂ ಈ ಚಳವಳಿ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷ ರಾಮಸ್ವಾಮಿ, ಕಾರ್ಯದರ್ಶಿ ಗೋಪಾಲ್, ವೆಂಕಟೇಗೌಡ ಕುಮಾರ್, ಪ್ರಕಾಶ್, ಲೋಕೇಶ್, ಶಿವಕುಮಾರ್, ಹುಚ್ಚೇಗೌಡ, ಚನ್ನಬಸವಯ್ಯ, ಯತೀಶ್, ಗಂಗರೇವಣ್ಣ, ಮಂಜು, ಪತಿಯಪ್ಪ ಹಾಗೂ ಇತರರು ಇದ್ದರು. ವಿಜಯಪುರದ ಪುರಸಭಾ ಸದಸ್ಯ ಬಾಲ್ಮುರಿ ಶ್ರೀನಿವಾಸ ಮೂರ್ತಿರವರು ರಾಜ್ಯ ಕಾಲುವೆ ಅಭಿವೃದ್ದಿ ಕಾಮಗಾರಿಯನ್ನು ಪರಿಶೀಲಿಸಿದರು. ಪಟ್ಟಣದಲ್ಲಿ ಕಳೆದ 2.5 ವರ್ಷಗಳಿಂದಲೂ ಅಧ್ಯಕ್ಷರಿಲ್ಲದೆ ಚುನಾಯಿತ ಪ್ರತಿನಿಧಿಗಳು ಅವಗಣನೆಗೆ ಒಳಗಾಗಿರುವುದು ಹಾಗೂ ಹಾಲಿ ಇರುವ ಮುಖ್ಯಾಧಿಕಾರಿ ಚುನಾಯಿತ ಪುರಸಭೆ ಸದಸ್ಯರುಗಳ ಮಾತಿಗೆ ಮನ್ನಣೆ ನೀಡದಿರುವುದರ ಮಧ್ಯೆಯೂ 18ನೇ ವಾರ್ಡ್ನಲ್ಲಿ ಕಳೆದ 6 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಕಾಮಗಾರಿಗಳನ್ನು ಮಾಡಿಸಲಾಗಿದೆ. ವಾರ್ಡ್ನಲ್ಲಿ ಹಾದು ಹೋಗುವ ರಾಜ್ಯ ಕಾಲುವೆಯ ಅಭಿವೃದ್ದಿ ಕಾಮಗಾರಿಯನ್ನು ಅಂದಾಜು 82 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದು ವಾರ್ಡ್ನ ಜನತೆಗೆ ಬಹಳಷ್ಟು ಸೌಲಭ್ಯಗಳನ್ನು ಕಲ್ಪಿಸಿ ಸಾರ್ಥಕ ಸೇವೆ ಸಲ್ಲಿಸಿದ ಸಂತೃಪ್ತತೆ ಇದೆ ಎಂದು ಪುರಸಭಾ ಸದಸ್ಯ ಬಲ್ಮುರಿ ಜಿ ಶ್ರೀನಿವಾಸ ಮೂರ್ತಿ ತಿಳಿಸಿದರು. ಪಟ್ಟಣದಲ್ಲಿ 18ನೇ ವಾರ್ಡಿನ ರಾಜ್ಯ ಕಾಲುವೆ ಅಭಿವೃದ್ದಿ ಕಾಮಗಾರಿಗಳನ್ನು ಪರಿಶೀಲಿಸಿ ಅವರು ಮಾತನಾಡಿ, ಕುಡಿಯುವ ನೀರು ಸರಬರಾಜುಗಾಗಿ 2 ಕೊಳವೆ ಬಾವಿಗಳನ್ನು ಕೊರೆಯಲಾಗಿದ್ದು ಸಾಕಷ್ಟು ನೀರು ಲಭ್ಯವಿದೆ. ಮುಖ್ಯಮಂತ್ರಿಯವರ ನಗರೋತ್ಥಾನ ಯೋಜನೆ, ಪುರಸಭಾ 14ನೇ ಹಣಕಾಸು ಯೋಜನೆಯ ಅನುದಾನದಲ್ಲಿ ಕಾಮಗಾರಿಗಳು ನಡೆಯುತ್ತಿವೆ ಎಂದರು. ಶಾಂತಿನಗರ ಭಾಗದಲ್ಲಿ ಕಾಂಕ್ರೀಟ್ ರಸ್ತೆ, ಒಳಚರಂಡಿ ಅಭಿವೃದ್ದಿ, ರಸ್ತೆ ಡಾಂಬರೀಕರಣ, ಕುಡಿಯುವ ನೀರಿಗೆ ಆದ್ಯತೆ ನೀಡಿ ಕಾಮಗಾರಿಗಳನ್ನು ನಡೆಸಲಾಗಿದೆ. ಬೀದಿ ದೀಪಗಳ ನಿರ್ವಹಣೆಯನ್ನು ಉತ್ತಮವಾಗಿ ಮಾಡಲಾಗಿದ್ದು ಶಾಂತಿನಗರ ಚನ್ನರಾಯಪ್ಪ ಲೇಔಟ್ಗಳಿಗೆ ಬ್ರಿಡ್ಜ್ಗಳನ್ನು ನಿರ್ಮಿಸಿದ್ದು ಆರ್ಸಿಸಿ ರಸ್ತೆಗಳು ಡಾಂಬರೀಕರಣ ಹಾಗೂ 100 ಮಂದಿಗೆ ಮಾಸಾಶನಗಳು, ಹೊಲಗೆ ಯಂತ್ರ, ವಿದ್ಯಾರ್ಥಿ ವೇತನ, ವಿಧವಾ ವೇತನ, ಅನಾರೋಗ್ಯ ಪೀಡಿತರಿಗೆ ಸಹಾಯಧನ, 12 ಮಂದಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಕಟ್ಟಡ ನಿರ್ಮಿಸಿಕೊಳ್ಳಲು ಸಹಾಯಧನ ಮುಂತಾದ ಅಗತ್ಯ ಸರ್ಕಾರಿ ಸವಲತ್ತುಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಮಾಜಿ ಪುರಸಭಾ ನಾಮಾಂಕಿತ ಸದಸ್ಯ ಚಾಂದ್ ಪಾಷಾ, ಪುರಸಭಾ ಮಾಜಿ ಸದಸ್ಯ ಅಬ್ದುಲ್ ಸಲಾಂ, ಹೊಸದಾಗಿ ಸಂಪೂರ್ಣವಾಗಿ ಪೈಪ್ಲೈನ್ನ ಅಳವಡಿಸಿಕೊಟ್ಟಿದ್ದೇನೆ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಕೆಲಸ ನಿರ್ವಹಿಸಿದ್ದೇನೆ. ಮತ್ತು ಹೊಸದಾಗಿ ಒಂದು 11 ಕಂಬಗಳು ಮತ್ತು ಹೈಮ್ಯಾಕ್ಸ್ ಲೈಟು ಮತ್ತು ಬೀದಿ ದೀಪಗಳು, ಸೋಡಿಯಂ ಲೈಟು, ಸುಮಾರು 1 25ಕ್ಕೂ ಹೆಚ್ಚು ಸೋಡಿಯಂ ಲೈಟ್ಗಳನ್ನ ಅಳವಡಿಸಿದ್ದೇನೆ. 200 ಮೀಟರಕ್ಕೂ ಹೆಚ್ಚು ಶಾಂತಿನಗರದ ಭಾಗದಲ್ಲಿ 2 ರಸ್ತೆಗೆ ಒಳಚರಂಡಿ ಕಾಮಗಾರಿಯನ್ನು ಮಾಡಿಸಿದ್ದೇನೆ. ಮತ್ತು ಆನಂದ್ ನಗರದ 1ನೇ 2ನೇ ಮುಖ್ಯ ರಸ್ತೆಯಲ್ಲಿ ಕಾಂಕ್ರೀಟ್ ರಸ್ತೆ, ಸುಮಾರು 220 ಮೀಟರಕ್ಕೂ ಹೆಚ್ಚಿನ ಒಂದು ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸಿಕೊಟ್ಟಿದ್ದೇನೆ. ಮತ್ತು ನಾರಾಯಣಪ್ಪ ಬಡಾವಣೆಯಲ್ಲಿ 120 ಮೀಟರಷ್ಟು ಡಾಂಬರೀಕರಣ ರಸ್ತೆಯನ್ನು ಮಾಡಿಕೊಟ್ಟಿದ್ದೇನೆ. ಒಂದು ಕೆಲವು ಕಡೆ ನಾಗರಿಕರಾದ ವಿಪಿ ಪ್ರಕಾಶ್, ಜಯರಾಮ್, ಮೌಲಾ, ಸಂಶುಲಾ, ಜಕಾಬುಲ್ಲಾ, ಅಕ್ರಂ ಪಾಷಾ, ಮಂಜು ಸುನೀಲ್ ಮತ್ತಿತರರು ಇದ್ದರು. ನೆಲಮಂಗಲದಲ್ಲಿ ಸೆಂಚುರಿ ಶಾಲೆಯಲ್ಲಿ 19ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ನಡೆಯಿತು.
ನೆಲಮಕ್ಕಲ ಪಟ್ಟಣದ ಸೊಂಡೆಕೊಪ್ಪ ರಸ್ತೆಯಲ್ಲಿರುವ ಪ್ರಕೃತಿ ಎಜುಕೇಷನ್ ಟ್ರಸ್ಟ್ನ ನ್ಯೂ ಸಾಂಚುರಿ ಶಾಲೆಯಲ್ಲಿ 2018-19 ಸಾಲಿನ 19ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ನಡೆಯಿತು. ಕಾರ್ಯಕ್ರಮವನ್ನು ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ವಿನಯ್ ಕುಮಾರ್ ಹಾಗೂ ಆಡಳಿತ ಮಂಡಳಿಯ ಸದಸ್ಯರುಗಳು ದೀಪ ಬೆಳಗುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಶಾಲೆಯ ಆಡಳಿತಾಧಿಕಾರಿ ಗಂಗಣ್ಣ ಮಾತನಾಡಿ, ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಪಠ್ಯದ ಜೊತೆಗೆ ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ನೀಡಿ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಣದ ಮಹತ್ವ ತಿಳಿಸಲು ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಶಾಲೆಯ ಬೆಳವಣಿಗೆಗೆ ಸ್ಥಳೀಯ ಮುಖಂಡರು ಹಾಗೂ ಪೋಷಕರ ನೆರವು ಬಹುಮುಖ್ಯವಾಗಿದೆ. ಪ್ರತಿ ವರ್ಷವೂ ಸಹ ವಿಭಿನ್ನ ರೀತಿಯಲ್ಲಿ ವಾರ್ಷಿಕೋತ್ಸವ ಆಚರಿಸುತ್ತೇವೆ ಎಂದರು. ನಂತರ ಮಾತನಾಡಿದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ವಿನಯ್ ಕುಮಾರ್, ನೆಲಮಂಗಲ ಪಟ್ಟಣದಲ್ಲಿರುವ ಪ್ರಕೃತಿ ಎಜುಕೇಷನ್ ಟ್ರಸ್ಟ್ನ ಈ ಶಾಲೆಯು ಪ್ರಾರಂಭವಾಗಿ 19 ವರ್ಷಗಳು ಕಳೆದಿದ್ದು, ಪೋಷಕರು ಶಾಲೆಯ ಆಡಳಿತ ಮಂಡಳಿಯ ಜೊತೆಗೆ ಕೈಜೋಡಿಸಬೇಕು. ಮಕ್ಕಳ ಇಂದಿನ ಯುಗದಲ್ಲಿ ವಿಧಿಯ ಜೊತೆಗೆ ವಿನಯವನ್ನು ಸಹ ಆದರ್ಶವಾಗಿಟ್ಟುಕೊಳ್ಳಬೇಕು. ಶಾಲೆಯಲ್ಲಿ ಉತ್ತಮ ಆಡಳಿತ ವರ್ಗವಿದ್ದು, ವಿದ್ಯಾರ್ಥಿಗಳ ಮುಂದಿನ ಬೆಳವಣಿಗೆಗೆ ಈ ಸೆಂಚುರಿ ಶಾಲೆ ಮಾರ್ಗದರ್ಶನವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಶಾಲೆಯ ಮಕ್ಕಳಿಂದ ಹಿಡಿದು ಪ್ರೌಢಶಿಕ್ಷಣದ ಮಕ್ಕಳವರೆಗೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ವರ್ಷಕೋತ್ಸವ ಸಮಾರಂಭದಲ್ಲಿ ಟ್ರಸ್ಟ್ನ ಸದಸ್ಯರಾದ ಮಮತಾ, ಶಿವಕುಮಾರ್, ವಿವೇಕಾನಂದ ಸಂಸ್ಥೆಯ ವಿರೂಪಾಕ್ಷಯ್ಯ, ಪುರಸಭಾ ಸದಸ್ಯೆ ಪುಷ್ಪಲತಾ, ಮುಖ್ಯೋಪಾಧ್ಯಾಯ ಅನಂತಗೌಡ ಸೇರಿದಂತೆ ಶಾಲಾ ಆಡಳಿತ ಮಂಡಳಿ ಮತ್ತು ಪ್ರಾಧ್ಯಾಪಕರುಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.